ನಾನು ಯಾರಿಗೂ ಹೆದರಲ್ಲ, ಜಗ್ಗಲ್ಲ ಬಗ್ಗಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಕ್ಲಿಯರ್ ಆಗಿದ್ದೇನೆ ಅಂತ ನನ್ನ ಆತ್ಮಸಾಕ್ಷಿಗೆ ಗೊತ್ತಿದೆ. ನಾನು ಯಾವುದೇ ಕಾರಣಕ್ಕೂ ಹೆದರುವ ಮಾತೇ ಇಲ್ಲ. ಸಿಎಂ ಮಾತು ಕೇಳಿ ಹೌದು ಹುಲಿಯಾ ಅಂತ ಜನ ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತಾನು ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ನಿಮ್ಮ ಆಶೀರ್ವಾದ ಇರೋವರೆಗೂ ಯಾರು ನನ್ನನ್ನ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಯಾರಿಗೂ ಹೆದರೋದಿಲ್ಲ, ಜಗ್ಗಲ್ಲ ಬಗ್ಗಲ್ಲ, ನಾನು ಕ್ಲಿಯರ್ ಆಗಿದ್ದೇನೆ ಅಂತ ನನ್ನ ಆತ್ಮ ಸಾಕ್ಷಿಗೆ ಗೊತ್ತಿದೆ. ನಾನು ಯಾವುದೇ ಕಾರಣಕ್ಕೂ ಹೆದರುವ ಮಾತೇ ಇಲ್ಲ. ಸಿಎಂ ಮಾತು ಕೇಳಿ ಅಲ್ಲಿದ್ದ ಜನ ಹೌದು ಹುಲಿಯಾ ಅಂತ ಹೇಳಿದ್ದಾರೆ. ಇನ್ನ ಗ್ಯಾರಂಟಿ ಯೋಜನೆ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ, ನಿಮ್ಮ ಆಶೀರ್ವಾದ ಇರೋವರೆಗೂ ಯಾರು ಏನು ಮಾಡೋಕೆ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಜಾರಿ ಮಾಡ್ಲಿಕ್ಕೆ ದುಡ್ಡಿಲ್ಲ, ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ನಾನು ಹೇಳ್ತೀನಿ, ಇವತ್ತು ನಮ್ಮ ಸರ್ಕಾರ ಬದ್ಧವಾಗಿದೆ, ಯಾವುದೇ ಕಾರಣಕ್ಕೆ ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ. ಇಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ, ಅಲ್ಲಿವರೆಗೆ ನನ್ನನ್ನ ಯಾರು ಕೂಡ ಏನು ಮಾಡಕ್ಕಾಗಲ್ಲ. ನಾನು ಯಾವ್ದಕ್ಕೂ ಬಗ್ಗವನು ಅಲ್ಲ, ಯಾವ್ದಕ್ಕೂ ಜಗ್ಗವನು ಅಲ್ಲ. ಮೈ ಕಾನ್ಸಿಯಸ್ ಇಸ್ ವೆರಿ ಕ್ಲಿಯರ್. ಎದುರ್ಕೊಳ್ಳ ಪ್ರಶ್ನೆ ಇಲ್ಲ. ಇಡೀ ನಿಮ್ಮ ಆಶೀರ್ವಾದ ನಮ್ ಜೊತೆ ಇರುವಾಗ ಎದುರ್ಕೊಳ್ಳ ಪ್ರಶ್ನೆ ಇಲ್ಲ. ಗ್ಯಾರಂಟಿ ಯೋಜನೆಗಳು ಜಾರಿ ಮಾಡ್ಲಿಕ್ಕೆ ದುಡ್ಡಿಲ್ಲ, ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ನಾನು ಹೇಳ್ತೀನಿ, ಇವತ್ತು ನಮ್ಮ ಸರ್ಕಾರ ಬದ್ಧವಾಗಿದೆ, ಯಾವುದೇ ಕಾರಣಕ್ಕೆ ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ. ಇಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ, ಅಲ್ಲಿವರೆಗೆ ನನ್ನನ್ನ ಯಾರು ಕೂಡ ಏನು ಮಾಡಕ್ಕಾಗಲ್ಲ. ನಾನು ಯಾವ್ದಕ್ಕೂ ಬಗ್ಗವನು ಅಲ್ಲ, ಯಾವ್ದಕ್ಕೂ ಜಗ್ಗವನು ಅಲ್ಲ. ಮೈ ಕಾನ್ಸಿಯಸ್ ಇಸ್ ವೆರಿ ಕ್ಲಿಯರ್. ಎದುರ್ಕೊಳ್ಳ ಪ್ರಶ್ನೆ ಇಲ್ಲ. ಇಡೀ ನಿಮ್ಮ ಆಶೀರ್ವಾದ ನಮ್ ಜೊತೆ ಇರುವಾಗ ಎದುರ್ಕೊಳ್ಳ ಪ್ರಶ್ನೆ ಇಲ್ಲ. ಪಿಎಸ್ಐ ಮೇಲೆ ಹಲ್ಲೆ ಮಾಡಿದಂತಹ ಕಾನ್ಸ್ಟೇಬಲ್ ಅನ್ನ ಅಮಾನತುಗೊಳಿಸಲಾಗಿದೆ. ಪಿಎಸ್ಐ ಮಲ್ಲಮ್ಮ ಅವರ ಮೇಲೆ ಹಲ್ಲೆಯನ್ನ ಮಾಡಿರ್ತಾರೆ ಧನರಾಜನ್ ಅವರು. ತಡವಾಗಿ ಬಂದಿದ್ದನ್ನ ಪ್ರಶ್ನೆ ಮಾಡಿರ್ತಾರೆ ಪಿಎಸ್ಐ, ಹೀಗಾಗಿ ಅವರ ಮೇಲೆ ಹಲ್ಲೆಯನ್ನ ನಡೆಸಲಾಗಿರುತ್ತೆ. ಕುತ್ತಿಗೆ ಭಾಗವನ್ನ ಹಿಡಿದು ಬೇವಿನ ಮರಕ್ಕೆ ಗುದ್ದಿದ ಪೇದೆ, ತಲೆಗೆ ಗಂಭೀರವಾದ ಗಾಯ ಆಗತ್ತೆ, ತಲೆಯಲ್ಲಿ ಬ್ಲಡ್ ಕ್ಲಾಟ್ ಸಹ ಆಗಿದೆ. ಪಿಎಸ್ಐ ಮಲ್ಲಮ್ಮ ಅವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ. ಅಶಿಸ್ತಿನ ವರ್ತನೆ ಹಿನ್ನೆಲೆ ಅಮಾನತು ಮಾಡಿ ಎಸ್ಪಿ ಪ್ರದೀಪ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಪಿಎಸ್ಐ ಮೇಲೆ ಹಲ್ಲೆ ಮಾಡಿದಂತಹ ಕಾನ್ಸ್ಟೇಬಲ್ ಧನರಾಜ್ನನ್ನ ಅಮಾನತು ಮಾಡಿ ಎಸ್ಪಿ ಪ್ರದೀಪ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಪಿಎಸ್ಐ ಮಲ್ಲಮ್ಮ ಅನ್ನೋರ್ ಮೇಲೆ ಈ ಧನರಾಜ್ ಅನ್ನುವಂತಹ ಕಾನ್ಸ್ಟೇಬಲ್ ಹಲ್ಲೆಯನ್ನ ನಡೆಸಿರುವಂತಹ ವ್ಯಕ್ತಿ, ತಡವಾಗಿ ಬಂದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆಯನ್ನ ಮಾಡಲಾಗಿದೆ. ಕುತ್ತಿಗೆ ಭಾಗವನ್ನ ಹಿಡ್ಕೊಂಡು ಬೇವಿನ ಮರಕ್ಕೆ ಈ ಪೇದೆ ಗುದ್ದಿರ್ತಾರೆ, ಹೀಗಾಗಿ ಮಲ್ಲಮ್ಮ ಅವರ ತಲೆಗೆ ಗಂಭೀರವಾದ ಗಾಯ ಆಗಿರುತ್ತೆ, ತಲೆಯಲ್ಲಿ ಬ್ಲಡ್ ಕ್ಲಾಟ್ ಸಹ ಆಗಿದೆ. ಹೀಗಾಗಿ ಹೆಚ್ಚಿನ ಚಿಕಿತ್ಸೆಗೆ ಅವರನ್ನ ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ. ರೀಸನ್ ಅದೇ, ನೀ ಕೇಳಿದ ಹೆಂಗ ನಿನ್ ಬಿ ಹಾಕ್ತಿ, ಐಜಿ ಸಬ್ ಹಾಕ್ತಿ, ಶೂಸ್ ಇತ್ತ ಹಾಕೊಂಡಿರಿ ನೀನ್, ಎಸ್ ಪಿ ಸಬ್ ಕೇಳ್ತಿ, ನಾನೇ ಐಜಿಗೆ ಹೇಳ್ತೇನೆ.